ವಿಜೇಂದ್ರ ಲೆಕ್ಕಕ್ಕೇ ಇಲ್ಲ, BSY ಲೆಕ್ಕ. ಇದು ಸೋಮಣ್ಣನವರ ಮಾತು. ಸೋಮಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಪುಟ್ಸ್ ಇದೆ. ವರಿಷ್ಠರ ಭೇಟಿ ವೇಳೆ BSY ಉಪಸ್ಥಿತಿಗೆ ಸೋಮಣ್ಣ ಪಟ್ಟು ಹೊರುತ್ತಿದ್ದಾರೆ. ಸೋಮಣ್ಣ ಅವರ ಪ್ರಕಾರ ನಾವು ನೋಡೋದಾದ್ರೆ ವಿಜೇಂದ್ರ ಲೆಕ್ಕಕ್ಕೆ ಇಲ್ಲ. ಸೋಮಣ್ಣ ಅವರ ಪ್ರಕಾರ BSY ಯಡಿಯೂರಪ್ಪನವರು ಅಸಲಿ ಲೆಕ್ಕ, ಅವರೇ ಬರಬೇಕು ಅನ್ನುವಂಥ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಯಡಿಯೂರಪ್ಪ ಮೇಲೆ ಸೋಮಣ್ಣನವರ ಸಿಟ್ಟು ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಬಹಳ ಮುಖ್ಯವಾದಂಥ ಬೆಳವಣಿಗೆ, ಸಾರ್ವತ್ರಿಕ ಚುನಾವಣೆಯನ್ನು ನೆನಪಿಸಿಕೊಳ್ತಾ ಮುಂದೆ ಹೋಗೋಣ. ಎರಡು ಕಡೆ ಎರಡು ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ತು. ಸೋಮಣ್ಣನವರು ಸೋತಿದ್ದು ಆಯಿತು, ಮತ್ತು ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕ ಆಯ್ಕೆಯಾದ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದರು. ಬಹಿರಂಗವಾಗಿ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಯಾವಾಗ ರಾಜ್ಯಾಧ್ಯಕ್ಷ ಅಂದಾಗ ವಿಜೇಂದ್ರ ಆಯ್ಕೆಯಾಗುತ್ತೆ, ವಿರೋಧ ಪಕ್ಷದ ನಾಯಕ ಅಶೋಕ್ ಅನ್ನುವಂತಹ ಕೆಲವೊಂದು ಬೆಳವಣಿಗೆಗಳು 6 ತಿಂಗಳಾದ ಮೇಲೆ ನಡೆದಾಗ ಸೋಮಣ್ಣನವರು ರಾಜಕೀಯವಾಗಿ ತನ್ನ ನಿಲುವೇನು ಅಂತ ಕೆಲವೇ ದಿನಗಳಲ್ಲಿ ಸ್ಪಷ್ಟಪಡಿಸ್ತೀನಿ ಅನ್ನುವಂಥ ಒಂದು ಸಣ್ಣ ಬಾಂಬನ್ನು ಹಾಕ್ಬಿಡ್ತಾರೆ. ಸೊ ಹಾಗಾಗಿ ದೆಹಲಿ ವರಿಷ್ಠರಿಂದ ಸೋಮಣ್ಣ ಅವರಿಗೆ ಈಗ ಆಹ್ವಾನ ಕೂಡ ಬಂದಿದೆ, ಬೇಗ ಬಂದು ಮೀಟ್ ಆಗಬೇಕು ಅಂತ. ಸೊ ಹಾಗಾಗಿ ದೆಹಲಿ ನಾಯಕರ ಜೊತೆ ಏನು ಮಾತುಕತೆಯನ್ನು ನಡೆಸ್ತಾರೆ ಅನ್ನುವಂತಹ ಕುತೂಹಲದ ನಡುವೆ ಸೋಮಣ್ಣ ಅವರ ಕೆಲವೊಂದು ಪಟ್ಟುಗಳಿದೆಯಲ್ಲ, ಅದು ಬಹಳ ಮುಖ್ಯ. ನೋಡಿ, ವಿಜೇಂದ್ರ ಅವರ ಜೊತೆ ನೇರಾನೇರ ಕೂತ್ಕೊಂಡು ದೆಹಲಿ ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತಾರ ಅಂದರೆ ಇಲ್ಲ, ಆ ಥರ ಇಲ್ಲ. ಯಡಿಯೂರಪ್ಪನವರೇ ಅಸಲಿ ಲೆಕ್ಕ. ಯಡಿಯೂರಪ್ಪ ಜೊತೆಗೆ ಕೂತ್ಕೊಂಡು ದೆಹಲಿ ನಾಯಕರ ಜೊತೆ ಸೋಮಣ್ಣನವರು ಮಾತುಕತೆಯನ್ನು ನಡೆಸಬೇಕು, ಇದು ಸೋಮಣ್ಣನವರ ಒಂದು ಸ್ಟ್ರಾಟಜಿ. ಯಡಿಯೂರಪ್ಪ ಉಪಸ್ಥಿತಿಯಲ್ಲಿ ಮಾತುಕತೆಗೆ ಸೋಮಣ್ಣ ಆಗ್ರಹ ಮಾಡ್ತಾ ಇದ್ದಾರೆ. ಒಂದು ರೀತಿ ಯಡಿಯೂರಪ್ಪ ವಿರುದ್ಧ ಮಾಜಿ ಸಚಿವ ವಿ ಸೋಮಣ್ಣ ಸಿಡಿದೆದ್ದು ಬಿಟ್ಟಿದ್ದಾರ, ಕೋಪ ಹೆಚ್ಚಾಗ್ಬಿಟ್ಟಿದೆಯಾ ಅನ್ನುವಂಥದ್ದು. ಯಡಿಯೂರಪ್ಪ ವಿರುದ್ಧವೂ ವರಿಷ್ಠರಿಗೆ ದೂರು ನೀಡಿದ್ದಾರೆ ಸೋಮಣ್ಣ ಅಂತ ಕೂಡ ಹೇಳಲಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಸೋಮಣ್ಣ ಅಂದಾಗ BJPಯಲ್ಲಿ ಬಹಳ ಅಸಮಾಧಾನಿತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಈಗ ರಾಜ್ಯಾಧ್ಯಕ್ಷರನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ದೆಹಲಿ ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಅಂದರೆ ಇಲ್ಲ, ಆ ಥರ ಇಲ್ಲ. ಯಡಿಯೂರಪ್ಪನವರೇ ದೆಹಲಿ ನಾಯಕರ ಜೊತೆ ಕೂತ್ಕೊಂಡು ಸೋಮಣ್ಣವರ ಮೀಟಿಂಗ್ ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಅಸಲಿಗೆ ಸೋಮಣ್ಣವರು ಯಾವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ? ದಿವ್ಯಶ್ರೀ, ಸೋಮಣ್ಣ ಕಳೆದ 6 ತಿಂಗಳ ಹಿಂದೆ ಅಂದ್ರೆ ಚುನಾವಣೆ ಸಂದರ್ಭದವರೆಗೂ ಸಹಿತ ಹೈಕಮಾಂಡ್ಗೆ ಅತ್ಯಂತ ಪ್ರೀತಿಯ ಪಾತ್ರ ವ್ಯಕ್ತಿಯಾಗಿದ್ರು. ಯಾಕಂದ್ರೆ ಹೈಕಮಾಂಡ್ ಮಾತನ್ನ ಪಾಲಿಸಿ ಇವರು ತಮ್ಮ ಕ್ಷೇತ್ರವನ್ನ ಬಿಟ್ಟು ಬೇರೆ ಕಡೆ ಹೋಗಿ ಸ್ಪರ್ಧೆ ಮಾಡಿದ್ರು, ಹೈಕಮಾಂಡ್ ಮಾತನ್ನ ಬೆಲೆ ಕೊಟ್ಟಿದ್ರು ಅಂತ ಮಾತಿತ್ತು. ಆದ್ರೆ ಆ ನಂತರದಲ್ಲಿ ಅವರಿಗೆ ಸೋಲಾದ ಮೇಲೆ ನಂತರದ ಬದಲಾದ ರಾಜಕೀಯ ಪರಿಸ್ಥಿತಿ ಇದೆಲ್ಲವೂ ಕೂಡ ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಹೋಯ್ತು. ಹೈಕಮಾಂಡ್ ಕೂಡ ಅದ್ಯಾಕೋ ಅವ್ರನ್ನ ತೀರಾ ಮೂಲೆ ಗುಂಪು ಮಾಡ್ತಾನೆ ಹೋಯ್ತು. ಹೆಚ್ಚಿನ ರೀತಿಯಲ್ಲಿ ಕರೆದು ಮಾತಾಡಿಸೋದಾಗ್ಲಿ, ಸೋತ ಮೇಲೆ ಪಕ್ಷದಲ್ಲಿ ಯಾವ್ದಾದ್ರೆ ಸ್ಥಾನಮಾನದ ಅವ್ರ ಆಕಾಂಕ್ಷೆ ಇದ್ದಾಗ್ಲೂ ಸಹಿತ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಯಾವ ವಿಚಾರವನ್ನು ಕೂಡ ಮಾತಾಡಿರ್ಲಿಲ್ಲ. ಇದರಿಂದ ಸೋಮಣ್ಣ ಅವರಿಗೆ ತೀವ್ರ ಅಸಮಾಧಾನ ಆಗಿತ್ತು. ಅಲ್ಲದೇನೆ ತಮ್ಮ ಸೋಲಿಗೆ ನೇರ ಕಾರಣ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರು ಅಂತ ಹೇಳಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲವೂ ಕೂಡ ಸೋಮಣ್ಣ ಅವರು ಸಾಕಷ್ಟು ಬಲಿ ಆರೋಪವನ್ನ ಮಾಡಿದ್ರು. ಆ ನಂತರದಲ್ಲಿ ಅವರನ್ನ ಈಗ ಸಮಾಧಾನ ಪಡಿಸಬೇಕು, ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಸಮಾಧಾನ ಪಡಿಸಬೇಕು ಅನ್ನೋಂತ ಪ್ರಯತ್ನನೂ ಕೂಡ ಮಾಡ್ತಾ ಇದ್ರು. ಯಡಿಯೂರಪ್ಪನವರ ಕಡೆಯಿಂದ ಅವ್ರ ಆಪ್ತರನ್ನೊಬ್ಬನ ಕಳಿಸಿ ಮಾತುಕತೆಯನ್ನ ಮಾಡುವಂತ ಪ್ರಯತ್ನನೂ ಕೂಡ ಮಾಡಿದ್ರು. ಆದ್ರೆ ಅದು ಅಷ್ಟಕ್ಕೆ ಸಫಲ ಆಗಿಲ್ಲ. ಯಾಕಂತಂದ್ರೆ ಸೋಮಣ್ಣ ಅವರ ಉದ್ದೇಶ ಇರೋದು ನೇರವಾಗಿ ಹೈಕಮಾಂಡ್ ಎದುರುಗಡೆಯಲ್ಲೇ ಕೂತು ಮಾತಾಡ್ಬೇಕು, ಆದ್ರೆ ತಾನೊಬ್ಬನೇ ಹೋಗಿ ಮಾತಾಡಿದ್ರೆ ಅದು ಕೇವಲ ದೂರು ಕೊಟ್ಟಾಗತ್ತೆ. ಹಾಗಾಗಿ ಯಡಿಯೂರಪ್ಪನವರು ಖುದ್ದಾಗಿ ಅಲ್ಲಿ ಹಾಜರಿರಬೇಕು, ಅವರ ಎದುರುಗಡೆಯಲ್ಲಿಯೇ ಎಲ್ಲಾ ವಿಚಾರ ಚರ್ಚೆ ಆಗ್ಬೇಕು. ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಆಯ್ತು, ಎಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಸೋಲಿಗೆ ಕಾರಣ ಆಯ್ತು, ಅವರ ಕಣೆಯಿಂದ ಏನೇನು ನನಗೆ ಅನ್ಯಾಯ ಆಯ್ತು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ವರಿಷ್ಠರ ಎದುರುಗಡೆಯಲ್ಲಿಯೇ ಇದೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿ ಮುಂದೆ ಅದರ ನಂತರದಲ್ಲಿ ಏನು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಮತ್ತೆ ಯಡಿಯೂರಪ್ಪನವರು ಅದಕ್ಕೆ ಏನ್ ಮಾತಾಡ್ತಾರೆ ಅದೆಲ್ಲವೂ ಕೂಡ ಸಮಕ್ಷಮದಲ್ಲಿ ಆಗ್ಬೇಕು ಅನ್ನೋಂತ ಆಗ್ರಹವನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸೋಮಣ್ಣ ಅವರಿಗೆ ದೆಹಲಿಗೆ ಬರೋದಕ್ಕೆ ಸೂಚನೆ ಇತ್ತು ಅನ್ನೋಂತ ಮಾಹಿತಿ ಕೂಡ ಇದೆ. ಆದ್ರೆ ಅವರು ಇದುವರೆಗೂ ಕೂಡ ದೆಹಲಿಗೆ ಹೋಗಿಲ್ಲ. ಅವರ ಈಗ ಆಗ್ರಹ ಇರೋದು ಒಂದೇ, ಎಲ್ಲಾ ಸಮಸ್ಯೆ ಸರಿಯಾಗಬೇಕು, ತನಗೆ ಪಕ್ಷದಲ್ಲಿ ಮುಂದೆ ಸೂಕ್ತ ಸ್ಥಾನಮಾನ ಗೌರವ ಎಲ್ಲವೂ ಸಿಗಬೇಕು ಅಂತಂದ್ರೆ ಯಡಿಯೂರಪ್ಪನವ್ರನ್ನು ಕೂರಿಸಿ ಮಾತಾಡ್ಬೇಕು. ಯಾಕಂದ್ರೆ ಒಂದ್ ಕಡೆಯಲ್ಲಿ ಹೋಗಿ ಸೋಮಣ್ಣ ಅವ್ರು ಮಾತಾಡ್ಕೊಂಬರೋದು, ಆಮೇಲೆ ಹೈಕಮಾಂಡ್ ಜೊತೆಯಲ್ಲಿ ಯಡಿಯೂರಪ್ಪನವ್ರು ಮಾತಾಡೋದು, ಇಲ್ಲಿ ಮೊದಲಿನಂತೆ ಅಂತರ ಉಳ್ಕೊಳ್ಳೋದು ಇದೆಲ್ಲವೂ ಕೂಡ ಕಷ್ಟ ಆಗತ್ತೆ. ಯಾಕಂದ್ರೆ ಈಗಾಗಲೇ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎರಡೆರಡು ಕಡೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದಾರೆ, ಮತ್ತೆ ಈಗ ಲೋಕಸಭಾ ಚುನಾವಣೆಗೆ ಪಟ್ಟಿ ಹಿಡಿದು ಟಿಕೆಟ್ ತೆಗೆದುಕೊಂಡು ಮತ್ತೆ ಅಲ್ಲಿಗೆ ಸೋಲಿಗೆ ಪಕ್ಷದ ಒಳಗಡೆನವರೇ ಕಾರಣ ಆಗ್ಬಿಟ್ರೆ ತನ್ನ ರಾಜಕೀಯ ಭವಿಷ್ಯ ಮುಗಿದೋಗುತ್ತೆ, ಇದು ತನ್ನ ಮಗನಿಗೂ ಕೂಡ ಮುಂದೆ ಮಾರಕ್ಕಾಗತ್ತೆ ಅನ್ನೋಂತ ಒಂದು ಕಾರಣಕ್ಕಾಗಿ ಸೋಮಣ್ಣ ಅವರು ಸ್ಪಷ್ಟ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ತಾನು ಏಕಾಂಗಿಯಾಗಿ ಹೋಗಿ ಮಾತುಕತೆ ಮಾಡ್ಕೊಂಡು ಬರುವಂತ ಪ್ರಮೇಯ ಇಲ್ಲ. ಹೈಕಮಾಂಡ್
ಇಬ್ಬರನ್ನು ಕರಿಬೇಕು, ಯಡಿಯೂರಪ್ಪನವ್ರನ್ನು ಕರಿಬೇಕು, ತನ್ನನ್ನು ಕರಿಬೇಕು. ವಿಜಯೇಂದ್ರ ಅವರು ನನಗೆ ಈಗ ಲೆಕ್ಕಕ್ಕಿಲ್ಲ, ಯಾಕಂತಂದ್ರೆ ಯಡಿಯೂರಪ್ಪನವ್ರ ಮಾತಿಗೂ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಬೆಲೆ ಇದೆ. ಯಡಿಯೂರಪ್ಪನವ್ರು ಏನಾದ್ರೂ ಒಂದು ರೀತಿಯಲ್ಲಿ ಬದಲಾವಣೆ ಆಗಿ ಅವ್ರ ಜೊತೆ ಚರ್ಚೆ ಮಾಡಿ ಸಂಧಾನ ಆಗಿ ಗೆಲುವು ಸಕ್ಸಸ್ ಆಯ್ತು ಅಂದ್ರೆ ಸೋಮಣ್ಣ ಅವರಿಗೆ ಅದು ಫ್ಯೂಚರ್ ಪೊಲಿಟಿಕಲ್ಗೆ ಅನುಕೂಲ ಆಗತ್ತೆ. ಈ ಕಾರಣಕ್ಕಾಗಿ ಸೋಮಣ್ಣ ಅವರು ಇದೆಲ್ಲಾ ಲೆಕ್ಕಾಚಾರವನ್ನ ಹಾಕಿ ಹೈಕಮಾಂಡ್ ವರಿಷ್ಠರಿಗೆ ಪಟ್ಟಿ ಹಿಡಿದು ಕೂತ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರನ್ನ ಕರೆಸಿ ನನ್ನನ್ನು ಕರೀರಿ, ನಾನು ಮಾತುಕತೆಗೆ ಸಿದ್ಧ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಹುಶಃ ಅತಿ ಶೀಘ್ರದಲ್ಲಿ ಯಾವ ಒಂದು ಮಾತುಕತೆ ಸಂಧಾನದ ಮಾತುಕತೆ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ವಿಜೇಂದ್ರ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ, ರಾಜ್ಯದ ಎಲ್ಲ ವಿಚಾರವನ್ನು ಕೂಡ ವರಿಷ್ಠರ ಮುಂದೆ ವಿವರಿಸಲಿಕ್ಕಿದ್ದಾರೆ. ಆ ನಂತರದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸೋಮಣ್ಣ ಅವರನ್ನ ಬಹಳ ಗಂಭೀರವಾಗಿ ಕೇಂದ್ರ ಪರಿಗಣಿಸಿ, ಸೋಮಣ್ಣ ಅವರ ದೂರನ್ನ ಪರಿಗಣಿಸಿ ಯಡಿಯೂರಪ್ಪನವರ ಕ್ರಮದ ಯಡಿಯೂರಪ್ಪ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ, ಇಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಯಾಕಂತಂದ್ರೆ ಹೈಕಮಾಂಡ್ಗೂ ಕೂಡ ಗೊತ್ತಿದೆ, ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವ್ರನ್ನ ಎದುರಾಕೊಳ್ಳೋದು ಅಥವಾ ಯಡಿಯೂರಪ್ಪನವ್ರನ್ನ ಮೇಲೆ ಕ್ರಮ ತೆಗೆದುಕೊಳ್ಳೋದು ಆ ಥರದ್ದಂತೂ ಅಸಾಧ್ಯದ ಮಾತು. ಆದ್ರೆ ಸೋಮಣ್ಣ ಅವ್ರನ್ನು ಕೂಡ ತೀರವಾಗಿ ಕಡೆಗಣಿಸು ಆಗಿಲ್ಲ. ಲಿಂಗಾಯತ ಸಮುದಾಯದ ನಾಯಕರನ್ನ ಕಡೆಗಣಿಸಿದ್ದಕ್ಕೆ ಕಳೆದ ಚುನಾವಣೆಯಲ್ಲಿ ಆಗಿರುವಂತಹ ನಷ್ಟ ಏನು ಅನ್ನೋದು ಹೈಕಮಾಂಡ್ ಗೊತ್ತಿದೆ. ಆ ಕಾರಣಕ್ಕಾಗಿ ಸೋಮಣ್ಣ ಅವ್ರನ್ನು ಕೂಡ ಈಗ ಕೇವಲ ಸೋಮಣ್ಣ ಅಂತಲ್ಲ, ಪಕ್ಷದಲ್ಲಿ ಯಾರೇ ಅಸಮಾಧಾನಗೊಂಡಿದ್ರು ಅವರನ್ನ ಪಕ್ಷದಿಂದ ಉಚ್ಚಾಟಿಸೋದು ಏನು ಕ್ರಮ ತೆಗೆದುಕೊಳ್ಳೋದು ಆ ಥರದ್ದು ಮಾಡ್ಲಿಕ್ಕೆ ಹೋಗಲ್ಲ. ಚುನಾವಣೆ ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಸಂಧಾನ ಮಾಡಿ ಸಮಸ್ಯೆ ಎಲ್ಲವನ್ನು ಕೂಡ ಪರಿಹರಿಸಿ ಇದೆಲ್ಲವನ್ನು ಕೂಡ ಹೇಗೆ ಸರಿ ಮಾಡಬೇಕು ಅನ್ನೋಂತ ಚಿಂತನೆಯನ್ನ ಹೈಕಮಾಂಡ್ ಮಾಡುತ್ತೆ ಹೊರತು ಇಲ್ಲಿ ಕ್ರಮ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ. ಹಾಗಾಗಿ ಈ ಒಂದು ವಿಷಯದ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಹೈಕಮಾಂಡ್ ಕರೆದ್ರೂ ಸಹಿತ ಕ್ರಮ ತೆಗೆದುಕೊಳ್ಳೋಕ್ಕಿಂತ ಹೆಚ್ಚಾಗಿ ಸಂಧಾನ ಮಾಡಿ ಸಮಸ್ಯೆ ಪರಿಹರಿಸೋದಕ್ಕೆ ಸೋಮಣ್ಣ ಮತ್ತು ಯಡಿಯೂರಪ್ಪ ಇಬ್ಬರನ್ನು ಕೂರಿಸಿ ಅವ್ರನ್ನ ಒಂದು ಮಾಡಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು ಹೊರತು ಕ್ರಮ ತೆಗೆದುಕೊಳ್ಳುವಂತ ರೀತಿಯಲ್ಲಿ ಸಾಧ್ಯವಿಲ್ಲ. ಸೋಮಣ್ಣ ಅವರ ಆಶಯ ಇರೋದು ಕೂಡ ಯಡಿಯೂರಪ್ಪನವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದಲ್ಲ, ಯಾಕಂದ್ರೆ ಅವರಿಗೂ ಕೂಡ ಅರಿವಿದೆ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದಾರೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಏನಂತ ಇದೆ ಅದು ಕೂಡ ಅಸಾಧ್ಯವಾದ ಮಾತು. ಆ ತರ ಪ್ರಮೇಯನೂ ಇಲ್ಲ, ಸಾಧ್ಯವೂ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪನವರಿಗೆ ಯಾವುದೇ ಹುದ್ದೆಯಲ್ಲಿ ಇಲ್ಲ, ಅವರು ಮಾಜಿ ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಅಂತ ಕ್ರಮ ತೆಗೆದುಕೊಳ್ಳುವಂತ ಸಂದರ್ಭ ಬರಲ್ಲ. ಈ ಸೋಮಣ್ಣ ಅವರ ಆಶಯ ಇರೋದು ಒಂದೇ, ತನ್ನ ರಾಜಕೀಯ ಭವಿಷ್ಯ ಸರಿ ಹೋಗ್ಬೇಕು ಅಂದ್ರೆ ಯಡಿಯೂರಪ್ಪನವ್ರ ಜೊತೆಯಲ್ಲಿ ಸಂಧಾನ ಆಗ್ಬೇಕು. ಆದ್ರೆ ಸಂಧಾನ ಕೇವಲ ಒಂದು ಸಣ್ಣ ಮಾತಿನಲ್ಲಿ ಫೋನ್ ಮಾಡಿ ಹೇಳೋದ್ರ ಮೂಲಕ ಆದ್ರೆ ಆಗಲ್ಲ. ಆಗಿರುವಂತಹ ತಪ್ಪುಗಳೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತರಬೇಕು, ಇದು ಸೋಮಣ್ಣ ಅವರ ಆಶಯ. ಆದ್ರೆ ಏಕಮುಖವಾಗಿ ಹೋಗಿ ಎಲ್ಲವನ್ನು ವಿವರಿಸಿ ಬಂದ್ರೆ ಅದು ಯಡಿಯೂರಪ್ಪನವ್ರು ಕರೆದು ಮಾತಾಡಿದಾಗ ಅವ್ರು ಬೇರೆದೇ ವಿಚಾರ ಹೇಳ್ಬೋದು. ಸಮಕ್ಷಮದಲ್ಲಿ ಮಾತುಕತೆ ಆದ್ರೆ ಹೈಕಮಾಂಡ್ ಎದುರುಗಡೆಯಲ್ಲಿ ಇಬ್ರು ಕೂಡ ಸಮಕ್ಷಮ ಮಾತುಕತೆ ಆದ್ರೆ ಅವಾಗ ಎಲ್ಲವೂ ಕೂಡ ವಸ್ತುಸ್ಥಿತಿ ಹೈಕಮಾಂಡ್ಗೂ ಕೂಡ ಗೊತ್ತಾಗತ್ತೆ. ಆವಾಗ ಹೌದು ಈ ತರ ಸಮಾನ್ಯ ಆಗಿದೆ ಅನ್ನೋದು ಹೈಕಮಾಂಡ್ ಗೊತ್ತಾದಾಗ ಸೋಮಣ್ಣ ಅವರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನೋದು ಹೈಕಮಾಂಡ್ ಅರಿವಿಗೆ ಬಂದು ಸೋಮಣ್ಣ ಅವರಿಗೆ ಪಕ್ಷದಲ್ಲಿ ಒಂದು ಸ್ಥಾನಮಾನ ಸಿಗ್ಬಹುದು ಅಥವಾ ಹೆಚ್ಚಿನ ಗೌರವ ಸ್ಥಾನಮಾನ ಆವಾಗ ಸಿಗ್ಬಹುದು ಅನ್ನೋ ನಿರೀಕ್ಷೆ ಅವರಿಗಿದೆ. ಈ ಕಾರಣಕ್ಕಾಗಿ ಅವರು ಪಟ್ಟಿ ಹಿಡಿದು ಕೂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ನಾನು ಒಂಟಿಯಾಗಿ ಬಂದು ಮಾತುಕತೆ ಮಾಡಲ್ಲ, ಅವರನ್ನು ಕೂಡ ಕರಿಬೇಕು. ವಿಜೇಂದ್ರ ಅವ್ರನ್ನ ಕರೆದ್ರೆ ಸಾಲಲ್ಲ, ಯಡಿಯೂರಪ್ಪನವರನ್ನೇ ಕರಿಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಬಹುಶಃ ಅದು ನಿಮ್ಮ ಹೇಳಿದಂಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಗುವಂತ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಜನಾರ್ದನ್ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.